ಎಐಎಡಿಎಂಕೆ ನಾಯಕಿ ಶಶಿಕಲಾ ಅವರಿಗೆ ಕೇಂದ್ರ ಕಾರಾಗೃಹದಲ್ಲಿ ವಿಶೇಷ ಆತಿಥ್ಯ ನೀಡುತ್ತಿರುವ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಪರಪ್ಪನ ಅಗ್ರಹಾರದ ಕೇಂದ್ರ ಗೃಹದಲ್ಲಿ ಶಶಿಕಲಾ ಅವರಿಗೆ ವಿಶೇಷ ರಾಜ್ಯಾತಿಥ್ಯ ನೀಡಿದ ಪ್ರಕರಣ ಈಗ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದ್ದು, ಈಗ ಕಾನೂನು ಬಾಹಿರವಾಗಿ ಅವರಿಗೆ ರಾಜ್ಯಾತಿಥ್ಯ ನೀಡುತ್ತಿರುವುದು ನಿಜ ಎನ್ನುವುದು ಬಂದಿಖಾನೆ ಮೂಲಗಳು ತಿಳಿಸಿವೆ. ಶಶಿಕಲಾ ಅವರಿಗೆ 5 ಐಷಾರಾಮಿ ಕೊಠಡಿ ನೀಡಿರುವುದು ಹಾಗೂ ಅಲ್ಲಿನ ನಿಯಮಗಳನ್ನು ಮೀರಿ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿರುವುದನ್ನು ಸ್ವತಃ ಕಾರಾಗೃಹದ ಹಿರಿಯ ಅಧಿಕಾರಿಗಳಾದ ರಾಜ್ಯ ಬಂದಿಖಾನೆ ಇಲಾಖೆಯ ನೂತನ ಎಡಿಜಿಪಿ ಎನ್ ಮೆಗಾರಿಕ್ ಮತ್ತು ಡಿಐಜಿ ರೇವಣ್ಣ ಅವರು ಒಪ್ಪಿಕೊಂಡಿರುವುದು ಪ್ರಕರಣಕ್ಕೆ ಹೊಸ ತಿರುವು ಬಂದಂತಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಸ್ವೇಚ್ಛಾಚಾರ ಮತ್ತು ವಿವಿಧ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಡಿಐಜಿ ರೂಪಾ ಅವರು ನೀಡಿದ್ದ ವರದಿಯು ಬಹುತೇಕ ಅಂಶಗಳನ್ನು ಈ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಮಂಗಳೂರು ಜೈಲಿನಲ್ಲಿ ಹಲವು ಕೈದಿಗಳು ಹುಟ್ಟುಹಬ್ಬ ಆಚರಿಸಿಕೊಂಡು ಪಾರ್ಟಿ ನಡೆಸಿರುವುದನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಆದರೂ ಸರ್ಕಾರ ಯಾವುದೇ ಸುಧಾರಣಾ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ 2014-15 ಸಿಎಜಿ ವರದಿಯಲ್ಲೂ ಇದೇ ಅಕ್ರಮಗಳ ಪ್ರಸ್ತಾಪವಾಗಿತ್ತು. ಇದರಲ್ಲಿ ಮೊಬೈಲ್ಗಳ ಬಳಕೆ, ಕೈದಿಗಳ ಸಂಬಂಧಿಕರ ಹೆಸರಿನಲ್ಲಿ ಯಾರೋ ಬಂದು ಹೋಗುವುದು, ವಾಹನಗಳ ಪ್ರವೇಶಗಳಲ್ಲಿ ಲೆಕ್ಕವಿಲ್ಲದಿರುವುದು, ಕೈದಿಗಳಿಗೆ ಇಚ್ಛಿಸಿದ ಸೆಲ್ಗಳನ್ನ ಹಂಚಿಕೆ ಮಾಡುವುದು, ಕಾಮಗಾರಿಗಳಲ್ಲಿ ಅಕ್ರಮ ನಡೆಸುತ್ತಿರುವುದು ವರದಿಯಲ್ಲಿತ್ತು. ಅದನ್ನು ಡಿಐಜಿ ರೂಪಾ ಕೂಡ ತಮ್ಮ ವರದಿಯಲ್ಲಿ ಹೇಳಿದ್ದರು. ಅಲ್ಲದೆ ಅದರಲ್ಲಿ ಶಶಿಕಲಾ ಹಾಗೂ ಇತರ ಕೈದಿಗಳ ಅಕ್ರಮ ಮತ್ತು ಇತ್ತೀಚಿನ ಕೆಲವು ಭ್ರಷ್ಟಾಚಾರಗಳ ಬಗ್ಗೆಯೂ ವಿವರಿಸಿದ್ದರು. ನೀವೇನು ಫೇಸ್ಬುಕ್ ನಲ್ಲಿ ನಾನು ಏನಾದ್ರು ಹಾಕಿದ್ದೀನಿ ಅಂತಂದ್ರು, ಕೈದಿಗಳು ಮಾಡ್ತಿರೋ ಈ ಬೇಕರಿ ಕೆಲಸ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಅದು ಎಲ್ರು ಅದನ್ನ ಅಪ್ರಿಸಿಯೇಟ್ ಮಾಡುವಂತ ವಿಷಯಗಳನ್ನ ಹಾಕಿದ್ದೇನೆ ಹೊರತು ಆಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ವೈಲ್